ವರ್ಷಗಳಿಂದ ಸುದ್ದಿ ಮೇಲೆ ಸುದ್ದಿ ಮಾಡ್ತಿರೋ ಸಿನಿಮಾ ತಂಡ ಪೊಗರು ಈಗ ಶೂಟಿಂಗ್ ಹಂತದ ಕೊನೆಯ ಘಟ್ಟಕ್ಕೆ ಬಂದು ನಿಂತಿದೆ. ಪೊಗರು ಚಿತ್ರಕ್ಕಾಗಿ ಪೊಗರ್ದಸ್ತಾಗಿಯೇ ಸಿದ್ಧವಾಗಿದ್ದಾರೆ ನಾಯಕ ನಟ ಧ್ರುವ ಸರ್ಜಾ. ಈಗ ಕ್ಲೈಮ್ಯಾಕ್ಸ್ ಶೂಟಿಂಗ್ನ ಸ್ಪೆಷಲ್ ಮ್ಯಾಟರ್ ಒಂದನ್ನ ಸೋಷಿಯಲ್ ಮೀಡಿಯಾದಲ್ಲಿ ತೇಲಿಬಿಟ್ಟಿದ್ದಾರೆ. ಅದು ಏನು ಅನ್ನೋದನ್ನ ನೀವೇ ನೋಡಬೇಕು. ಅಂತೂ ಇಂತೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತು ಪೊಗರು. ನೋಡ್ಗುರು ಅದ್ದೂರಿ ನಟನ ಪೊಗರ್ದಸ್ತ್ ಖದರು. WWE ಬಲಿಷ್ಠ ಪಟು ಧ್ರುವ ಸರ್ಜಾಗೆ ಟ್ರೈನಿಂಗ್. ಭರದಿಂದ ಸಾಕ್ತಿದೆ ಪೊಗರು ಕ್ಲೈಮ್ಯಾಕ್ಸ್ ಶೂಟಿಂಗ್. ಎದೆ ಗಟ್ಟಿಗೈತೆ ಅಂತ ಟಚ್ ಮಾಡಕ್ ಹೋಗ್ಬೇಡ, ನನ್ನ ಮೈಯಾಗೆಷ್ಟು ಪೊಗರೈತಿ ಅಂತ ಚೆಕ್ ಮಾಡಕ್ ಹೋಗ್ಬೇಡ, ಶೇಕ್ ಆಗೋಗ್ತೀಯಾ. ಪೊಗರು ಕಳೆದ 3 ವರ್ಷದಿಂದ ಶೂಟಿಂಗ್ ಸೆಟ್ನಲ್ಲಿಯೇ ಇರುವ ಬಹುನಿರೀಕ್ಷಿತ ಸಿನಿಮಾ ಅದ್ದೂರಿ ಬಹದ್ದೂರ್ ಹಾಗೂ ಭರ್ಜರಿ ಸಿನಿಮಾಗಳ ಯಶಸ್ಸಿನ ನಂತರ ಧ್ರುವ ಸರ್ಜಾ ನಟನೆಯ 4ನೇ ಚಿತ್ರ ಪೊಗರುಗಾಗಿ ಈಗಾಗಲೇ 3-4 ಶೇಡ್ಗಳಲ್ಲಿ ಪಾತ್ರಕ್ಕಾಗಿ ದಪ್ಪಗೂ ಆಗಿದ್ದಾರೆ, ತೆಳ್ಳಗೂ ಆಗಿದ್ದಾರೆ. ಈಗ ಕ್ಲೈಮ್ಯಾಕ್ಸ್ಗಾಗಿ ಧ್ರುವ ಸರ್ಜಾ ಮೈ ಹುರಿ ಮಾಡಿಕೊಂಡಿದ್ದಾರೆ. ಈ ವಿಡಿಯೋ ನೋಡಿ 4 ಜನರನ್ನ ಒಟ್ಟಿಗೆ ಸೇರಿಸಿದ್ರೆ ಏನಾಗುತ್ತೋ ಹಾಗಿದ್ದಾರೆ ಧ್ರುವ ಸರ್ಜಾ ಜೊತೆಗಿರೋರು. ಇವರು WWE ನಲ್ಲಿ ರೆಸ್ಲರ್ ಆಗಿದ್ದವರಂತೆ. ಧ್ರುವ ಸರ್ಜಾಗಾಗಿ ಪೊಗರು ಕ್ಲೈಮ್ಯಾಕ್ಸ್ ಅನುಗುಣವಾಗಿ ಇವರಿಂದಲೇ ಧ್ರುವ ಸರ್ಜಾ ಟ್ರೈನ್ ಅಪ್ ಆಗಿದ್ದಾರೆ. ನಂದಕಿಶೋರ್ ಸಾರಥ್ಯದಲ್ಲಿ ಮೂಡಿ ಬರ್ತಿರೋ ಸಿನಿಮಾ ಪೊಗರು ಅಂತೂ ಇಂತೂ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಚಿತ್ರಕ್ಕೆ ಕುಂಬಳಕಾಯಿ ಪ್ರಾಪ್ತಿಯಾಗಿ ಎಡಿಟಿಂಗ್, ಡಬ್ಬಿಂಗ್, ಪ್ರಮೋಷನ್ ಅಂತೆಲ್ಲ ಬ್ಯುಸಿಯಾಗಿ ಈ ವರ್ಷದ ಕೊನೆಯಲ್ಲಿ ಪೊಗರು ಥಿಯೇಟರ್ ಅಂಗಳಕ್ಕೆ ಬರುವ ಸಾಧ್ಯತೆ ಎನ್ನಲಾಗ್ತಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಟಿವಿ 5.